ಆತ್ಮೀಯರು ನಮ್ಮ ಗುರುಗಳಾದಂಥ ಅಬ್ಬಾಸ್ ಉಸ್ತಾದ್ ಅವರೇ, ಇನ್ನೂರು ಆತ್ಮೀಯರು ಮೌಲಾನ ಅಬ್ದುಲ್ ಖಾದರ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ಕಂಚೂರ್ ಮೋಹನ್ ಅವರೇ, ನನ್ನ ತಮ್ಮ ಆದಂಥ ಆತ್ಮೀಯಾದಂಥ ಯು ಟಿ ಖಾದರ್ ಅವರೇ, ಟಿ ಎಂ ಶಕೀಲ್ ಅವರೇ, ಟಿ ಎಂ ಶಾಹಿದ್ ಅವರೇ, ಶಕೀಲ್ ನವಾಜ್ ಅವರೇ, ಮೊಹಮ್ಮದ್ ಆಸಿಫ್ ಅವರೇ, ವೇದಿಕೆ ಮೇಲೆ ಇರುವ ಎಲ್ಲ ಆತ್ಮೀಯರಿದ್ದಂಥ ಎಲ್ಲ ವಿದ್ಯಾರ್ಥಿ ಮಕ್ಕಳೇ, ಇವತ್ತು ನನಗೆ ಭಾಳ ಖುಷಿ ತಂದಿದೆ. ನಮ್ಮ ಅಬ್ಬಾಸ್ ಉಸ್ತಾದ್ ಅವರು ನನ್ನ ಬೆಂಗಳೂರಲ್ಲಿ ಸಿಕ್ಕಿ ನನ್ನ ಆಹ್ವಾನ ಪಟ್ಟಿದ್ದರು, ದಯಮಾಡಿ ಅಲ್ ಮದೀನ ಮದ್ರಸನ ತಾವು ಬೆಂಗಳೂರು ಬರುವಾಗ ಭೇಟಿ ಕೊಡಬೇಕಂತ ನನ್ನ ಆಹ್ವಾನ ಕೊಟ್ಟಿದ್ದು. ಆಹ್ವಾನ ಸ್ವೀಕಾರ ಮಾಡಿ ಇವತ್ತು ನಾನು ಬಂದು ಇವತ್ತು ಭಾಳ ಖುಷಿ ತಂದಿದೆ. ನಾನು ಕೇಳಿ 94 ಈ ಮದ್ರಸನ ಓಪನ್ ಆಗಿದ್ದರು. 94 25 ಮಕ್ಕಳಿಂದ ಇಟ್ಕೊಂಡು ಇವತ್ತು 3.5 ಮಕ್ಕಳು ಅಂದರೆ ಅನಾಥ ಮಕ್ಕಳು, ಅದು ಹೇಳ್ತಾ ಇದ್ದೀನಿ ದೊಡ್ಡ ನಾನು ಅಚೀವ್ಮೆಂಟ್ ಅಂತ ಉಸ್ತಾದ್ ಅಂತ ನಿಜವಾದ ನಿಮಗೆಲ್ಲ ಪರವಾಗಿ ನನ್ನಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ಈ ಥರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಈ ಥರ ಚಿಂತೆ ಇದ್ಬಿಟ್ರೆ ಯಾರೂ ನಾವು ಅನಾಥ ಮಕ್ಕಳು ಅಂತ ಯಾರೂ ಇರಲ್ಲ. ಎಲ್ಲರೂ ಈ ಥರ ನಮ್ಮ ಉಸ್ತಾದಂಗೆ ಚಿಂತೆ ಇಟ್ಕೊಂಡ್ಬಿಟ್ರೆ ನಾವು ಈ ಥರ ಅನಾಥ ಮಕ್ಕಳಿಗೆ ನಾವು ಇದು ಮಾಡ್ಕೊಳ್ಬೇಕು, ಅಡಾಪ್ಟ್ ಮಾಡ್ಕೊಳ್ಬೇಕು, ಇದು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ರೆ ನನ್ನ ಅನಿಸಿಕೆ, ನಮ್ಮ ಕರ್ನಾಟಕ ರಾಜ್ಯ ನಾನು ಮಾತಾಡೋದು, ಯಾರೂ ನಮ್ಮ ಅನಾಥ ಮಕ್ಕಳು ಯಾರೂ ಇರೋಕ್ಕೆ ಸಾಧ್ಯ ಆಗಲ್ಲ. ಈ ಥರ ಉಸ್ತಾದ್ ಅವರು ಅಲ್ ಮದೀನ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳು ಸಲ್ಲಿಸಿ ನಮ್ಮ ಉಸ್ತಾದ್ ಅವ್ರನ್ನ ಇಷ್ಟೆಲ್ಲ ದೊಡ್ಡ ಮದ್ರಸ ಚೆನ್ನಾಗಿ ಇಷ್ಟೆಲ್ಲ ಅದ್ಧೂರಿಯಾಗಿ ನಡೆಸ್ತಾ ಇದ್ದೀರಾ. ನಾನು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀನಿ, ಅದಕ್ಕಿಂತ ಮುಂಚೆ ಮಂತ್ರಿ ಆಗೋದು ಮುಂಚೆ ಒಬ್ಬ ನಾನು ಸಾಮಾನ್ಯ ಮನುಷ್ಯ, ನಾನು ಒಬ್ಬ ಮುಸಲ್ಮಾನ್. ಇಷ್ಟೆಲ್ಲ ದೊಡ್ಡ ಇದರ ನಾವು ನಡೆಸ್ತಾ ಇದ್ದೀರಾ, ನನ್ನ ಕಡೆಯಿಂದ ಏನಾಗಬೇಕು ನಾನು ಮಾಡೋಕ್ಕೆ ನಾನು ಸಿದ್ಧ ಆಗಿದ್ದೀನಿ. ಇದರಲ್ಲಿ ಏನಂತ ನೀವು ಏನು ಕೊಟ್ಟಿಲ್ಲ, ಏನಾಗಬೇಕು ನನ್ನ ಕಡೆ ಏನಂತ ನೀವು ಏನಾರ ನನ್ನ ಇದು ಒಬ್ಬೋಡಲ್ಲಿದ್ದರೆ ಅದು ಒಬ್ಬೋಡಲ್ಲಿ ಇದಾಗಿದ್ದರೆ ಅದರಲ್ಲಿ ಏನು ಬೇಕಂತ ನಾವು ಸರ್ಕಾರ ವತಿಯಿಂದ ಮಾಡ್ಬೋದು. ಅದ್ರಲ್ಲಿ ಒಪ್ಪೋಟಿಲ್ ಇಲ್ಲ, ನಂಗೆ ಗೊತ್ತಿಲ್ಲ ಏನಂತ, ನಿಮ್ಮ ಮಾಹಿತಿನೇ ನನಗೆ ಏನು ಕೊಟ್ಟಿಲ್ಲ, ನೀವೇನು ಬೇಡಿಕೆನೂ ತಾವು ಇಟ್ಟಿಲ್ಲ, ಕರ್ಸ್ ಕೂಡಿಸ್ಬಿಟ್ಟಿದ್ದೀರಾ. ಸರ್ಕಾರ ವತಿಯಿಂದ ಸರ್ಕಾರದಲ್ಲಿ ಒಪ್ಪಲಿಲ್ಲ ಅಂದರೆ ಇಷ್ಟೆಲ್ಲ ದೊಡ್ಡ ಇಷ್ಟೆಲ್ಲ ಚೆನ್ನಾಗಿದ್ದಾರ ತಾವು ನಡೆಸ್ತಾ ಇದ್ದೀರಾ. ಅಗರ್ ಒಪ್ಪೋಟಲ್ಲಿಲ್ಲ ಅಂದರೆ ನನ್ನ ವತಿಯಿಂದನೂ ನಾನು ಸಹಾಯ ಮಾಡೋಕ್ಕೆ ನಾನು ಸಿದ್ಧ ಆಗಿದ್ದೀನಿ. ತಾವು ಇಂಥ ಎಲ್ಲ ನಿಮ್ಮ ಜೊತೆ ಸದಾ ನಾನು ಇರ್ತೀನಿ, ನಿಮ್ಮಲ್ಲಿ ಏನಾಗಬೇಕು ಹೇಳಿ ನಾನು ಮಾಡೋಕ್ಕೆ ನಾನು ಸಿದ್ಧ ಆಗಿದ್ದೀನಿ. ಇದು ಒಪ್ಪಲಿದೆಯಾ, ಇದು ಒಪ್ಪಲ್ಲಿದೆಯಾ, ನಿಮ್ಗೆ ಏನು ಡಿಮ್ಯಾಂಡ್ ನಂಗೆ ಹೇಳಿಲ್ಲ, ಏನು ಕೇಳಿಲ್ಲ ನೀವು, ಎನ್ನ 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 ವೇಣು ಇಲ್ಲ, ನನ್ನ ಬೈಲ್ ಕೊಟ್ಟರೆ ತಾನೇ ಇಲ್ಲಿ ಘೋಷಣೆ ಮಾಡ್ರೆ ತಾನೇ ಆಗುತ್ತೆ. ನಾನು ನಿಮ್ಗೆ ಏನೇನಾಗಬೇಕು ನಮ್ಮ ಸರ್ಕಾರದಲ್ಲಿ ಸರ್ಕಾರ ವತಿಯಿಂದ ಏನೇನಾಗಬೇಕಂತ ಪ್ರೊವಿಷನ್ ಇದ್ರೆ ಅದೆಲ್ಲ ಮಾಡಿಕೊಡಕ್ಕೆ ನಾನು ಸಿದ್ಧ ಆಗಿದ್ದೀನಿ. ಸರ್ಕಾರ ವತಿಯಿಂದ ಇಲ್ಲ ಅಂತ ನಾನು ಇಷ್ಟು ಒಳ್ಳೆ ಇದಾರ ಅಂತ ನಡೆಸ್ತಾ ಇದ್ದೀರಾ, ನನ್ಗೆ ಭಾಳ ಖುಷಿ ಇವತ್ತು ತಂದಿದೆ. ನಾನು ಅದು ಮಾಡೋಕ್ಕೆ ನಾನು ಸಿದ್ಧ ಆಗಿದ್ದೀನಿ. ನನಗೆ ಏನಿದು ಕೌಂಡರ್ ಸ್ಟೇಷನ್ ಹಾಗೆ ಹೇಳಿ ನಿಮ್ಮ ಜೊತೆ ನಾನು ಇರ್ತೀನಂತ ಹೇಳ್ತಾ ನಿಮ್ಮ ಇಲ್ಲಿ ಇದ್ದಿದ್ದಂಥ ಎಲ್ಲ ನಮ್ಮ ಮಕ್ಕಳಿಗೆ ನಾನು ಧನ್ಯವಾದಗಳು ಸಲ್ಲಿಸಿ ಅಲ್ಲ ನಿಮ್ಗೆ ಒಳ್ಳೇದು ಮಾಡಲಿ, ಐಸ್ ಆರೋಗ್ಯ ಕೇಳಿ, ಮುಂದೆ ಹೆಚ್ಚಿನ ಇದರಲ್ಲಿ ನೀವು ಬೆಳಿಬೇಕಂತವ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ನಮ್ಮ ಮಸೀದಿಯಲ್ಲಿ ನಿಮ್ಮ ಮಸೀದಿ ಮೌಸನ್ ಇಮಾಮ್ಗಳು ಹಜ್ಜಿಗೆ ಹೋಗಿದ್ದೀರಾ ಗುರುಗಳೇ, ಉಸ್ತಾದ್ ಅಬ್ಬಾಸ್ ಉಸ್ತಾದ್ ಇಲ್ಲಿ ಹಜ್ಜಿಗೆ ಹೋಗಿದ್ದೀರಾ ಮಸೀದಿ ಮೌಸನ್ ಇಮಾಮ್? 10 ಈ ಬಾರಿ ಏನು ಮಾಡ್ತೀನಿ, 10 ಇಫ್ತಿ ಕೈಯಲ್ಲಿ ನಾನು ಹಜ್ ಕಮಿಟಿ ಅಪ್ಲಿಕೇಶನ್ ಕಳ್ತೀನಿ. ಬರೇ ಮೌಸನ್ ಮತ್ತು ಇಮಾಮ್ನ ಹಜ್ಜಿ ಕಳ್ದೋದು ಇವತ್ತಿಂದ ಇಲ್ಲ, ರಾಜಕೀಯಕ್ಕೆ ಬರೋದು ಮುಂಚೆನೆ ನಾನೊಬ್ಬ ಹಳ್ಳಿಯಿಂದ ಬಂದಿರೋನು, ಹಳ್ಳಿದಲ್ಲಿ ಬಂದಿರೋನು ನಾನು. ಬಿದಿನಗಿರಿಯಲ್ಲಿ ನಾವು ತಾಲೂಕಲ್ಲಿ ನಾನು ಹುಟ್ಟಿದ್ದು, ಅಲ್ಲಿ ನಮ್ಮ ಒಂದು ಸಣ್ಣ ಮಸೀದಿ ಇತ್ತು, ನಮ್ಮ ಒಂದು ಮೌಸನ್ ಸಾಹೇಬರು ಇತ್ತು, ಮೌಸನ್ ಇಮಾಮ್ ಸಾಹೇಬ್. ಇಮಾಮ್ ಸಾಹೇಬರು ಪಾಪ 20 ಆ ಮಸೀದಿಯಲ್ಲಿ ಇಮಾಮ್ ಸಾಹೇಬ್ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಆಗಲೇ ಒಂದು 60-70 ವಯಸ್ಸಾಗಿತ್ತು. ಅವ್ರು ಬಂದು ನಂತ ಕೇಳ್ಕೊಂಡ್ಕೊಂಡು ಬಿಟ್ಟಿದ್ರು ಶುಕ್ರವಾರ ನಮಾಜ್ ಆದಮೇಲೆ. ಅಲ್ಲಿ ಊರಲ್ಲಿ ಒಂದು ವ್ಯವಸ್ಥೆ ಏನಂದರೆ ನಮಾಜ್ ಆಗ ತಕ್ಷಣ ಯಾರನ್ನ ಒಬ್ಬರು ಊಟದ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಈ ಒಂದಿನ ನೀವು ವಹಿಸ್ಕೊಂಡ್ರೆ, ಈ ವಾರ ನೀವು ವಹಿಸ್ಕೊಂಡ್ರೆ, ಆ ವಾರ ಅವರು ವಹಿಸ್ಕೊಂಡು ಆ ಊಟದ ವ್ಯವಸ್ಥೆ ಮಾಡ್ತಾರೆ. ನಾವು ನಮಾಜ್ ಆದಮೇಲೆ ಅಲ್ಲೆಲ್ಲ ಊಟ ಎಲ್ಲ ಜೊತೆಯಲ್ಲೇ ಮಾಡಿದ್ರು. ಅವಾಗೆಲ್ಲ ಊಟ ಆದಮೇಲೆ ನೋಡ್ತೀನಿ ಆ ಗುರುಗಳು ಒಂಚೂರು ಎಲ್ಲೋ ಕೂತ್ಕೊಂಡು ಒಂಥರ ಬೇಜಾರಲ್ಲಿ ಕೂತಿದ್ರು. ನಾನು ಹೋಗಿ ಗುರುಗಳು ಕೇಳಿದೆ, ಏನಕ್ಕೆ ಸರ್ ನೀವು ಅಷ್ಟು ದೂರದಲ್ಲಿ ಕೂತಿದ್ದೀರಿ, ಶುಕ್ರವಾರ ಖುಷಿ ದಿನ ನಮಗೆ, ಏನಕ್ಕೆ ನೀವು ಹಂಗೆ ಕೂತಿದ್ದೀರಿ ಅಂದರೆ ಅವರು ಒಂದು ಮಾತು ಹೇಳಿದ್ರು ನನಗೆ, ಇಲ್ಲ ಜಮೀರ್ ಅವರೇ, ನಾನು 20 ಇಮಾಮ್ ಸಾಹೇಬ್ ಸೇವೆ ಸಲ್ಲಿಸ್ತಾ ಇದ್ದೀನಿ, ನಾನು ಹಜ್ಜಿ ಹೋಗ್ಬೇಕಂತ ಭಾಳ ಆಸೆ, ನಾನು ಏನು ಮಾಡಲಿ, ನಾನು ಹೋಗೋಕ್ಕೆ ಸಾಧ್ಯ ಆಗ ಆ ಟೈಮಲ್ಲಿ
₹1,25,000 ಖರ್ಚಾಗೋದು, ನಂಗೆ ಹೋಗಕ್ ಸಾಧ್ಯ ಆಗ್ತಾ ಇಲ್ಲ, ನನ್ ಬಹಳ ಆಸೆ ಇದೆ ಅಂತ ಕಣ್ಣಲ್ಲಿ ನೀರು ಹಾಕೊಂಡ್ರು. ಅಂದ್ರೆ ನಾನು ಆ ಟೈಮಲ್ಲಿ ನಾನು ತೀರ್ಮಾನ ಮಾಡಿದೆ, ಮಸ್ಜಿದಿ ಮೌಜನ್ ಅಂದ್ರೆ ಅವ್ರ ಸಂಬಳ ಬಂದು ಎಷ್ಟು, ₹4,000. ಇಮಾಮ್ ಸಾಹೇಬ್ರು ಸಂಬಳ ಬಂದು ₹6,000. ಪಾಪ ಅದಲ್ಲೇ ಜೀವನ ಮಾಡದೆ ಅವ್ರ ಕಷ್ಟ, ಅವರು ಹಜ್ಜಿಗೆ ಹೋಗಕ್ ಹೆಂಗ್ ಸಾಧ್ಯ ಅಂತವ್ರನ್ನ ಐಡೆಂಟಿಫೈ ಮಾಡಿ ನನ್ನ ಮೌಜನ್ ಇಮಾಮ್ನ ಮೌಜನ್ ಇಮಾಮ್ನ ಕರ್ನಾಟಕದಲ್ಲಿ ಐಡೆಂಟಿಫೈ ಮಾಡಿ ಪ್ರತಿ ವರ್ಷ 22 ವರ್ಷ ಹಿಂದೆ ಪ್ರತಿ ವರ್ಷ ಒಂದು 25 ಜನ ನಾನು ಕಳಿಸ್ಬೇಕಂತ ತೀರ್ಮಾನ ಮಾಡಿ ಈಗ 50 ಜನ ನಾನು ಕಳಿಸ್ತಾ ಇದ್ದೀನಿ. ಯಾರು ಮಜ್ಜಿದಿ ಇಮಾಮ್ನ. ಈ ಬಾರಿ ನಿಮ್ಮ ಮದ್ರಸೆಗೆ 10 ಜನ ನಾನು ಒಬ್ಬೊಡ್ದು ಅಪ್ಲಿಕೇಶನ್ ಫಾರ್ಮ್ ಕಳಿಸ್ತೀನಿ ನಾನು ಕುರಾಗೆ. ಅದು 10 ಜನ ಅಂತ ಇದ್ರು 10 ಜನ ಕಳಿಸ್ತೀನಿ. ನನ್ನ ಒಂದೇ ಆಸೆ ಇರೋದು, ನಮ್ಗೇನೋ ಗುರುಗಳು ಮಾತಾಡುವಾಗ ಭಾಳ ನನ್ನ ಬಗ್ಗೆ ಹೇಳಿದ್ರು, ನಾನು ಏನಾರ ಮಾಡ್ಬೇಕಾದ್ರೆ ಬಡವ್ರ ಮದುವೆಗಳು ಮಾಡ್ತೀನಿ, ಹಜ್ಜಿಗೆ ಕಳಿಸ್ತೀನಿ, ಉಮ್ರಾಗ್ ಕಳಿಸ್ತೀನಿ, ಮತ್ತೊಂದು ಯಾವ್ದಾನ ಬಡವ ಬಂದು ಏನಾರ ಕೇಳಿದ್ರೆ ಅವ್ನು ಸಹಾಯ ಮಾಡ್ತೀನಿ. ಯಾರು ಲಾಭ ಇಲ್ಲಾಂದ್ರೆ ಯಾರು ಕೆಲಸ ಮಾಡಲ್ಲ, ಲಾಭ ಇಲ್ಲಾಂದ್ರೆ ಕೆಲಸ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಸುಮ್ಮ ಸುಮ್ಮನೆ ಕಟ್ ಮಾಡ್ತಾರ. ನಾನು ಲಾಭಕ್ಕೋಸ್ಕರನೇ ದೃಷ್ಟಿಕೊಂಡು ನಾನು ಈ ಥರ ಮಜ್ಜಿದಿ ಮೌಜನ್ಗಳಿಗೆ ಹಚ್ಚಿ ಕಳಿಸೋದು, ಮದುವೆಗಳು ಮಾಡೋದು, ಮತ್ತೊಂದು ಬಡವ್ರು ಸಹಾಯ ಮಾಡೋದು, ನಾನು ಒಂದು ಲಾಭದ ದೃಷ್ಟಿಯಲ್ಲಿ ಮಾಡೋದು. ನನ್ನ ಲಾಭ ಏನೇಳಿ, ಇಷ್ಟೆಲ್ಲ ₹1,00,000 ಖರ್ಚು ಮಾಡಿ ನನ್ನ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ನನ್ನ ಆಖಿರತ್ನ ಪೂಂಜಿಕೋಸ ಇದೆಲ್ಲ ನಾನು ಮಾಡ್ತಾ ಇರೋದು, ಬೇರೆ ಯಾವುದಿಲ್ಲ. ನಾನು ಯಾವ ಅಧಿಕಾರಕ್ಕೂ ಎದುರವನಿಲ್ಲ, ಯಾವ ಇದಕ್ಕೂ ನಾನು ಕಲ್ತವನಿಲ್ಲ, ನಾನು ಆಸೆನೂ ಪಟ್ಟವನಲ್ಲ. ನನಗೆಲ್ಲ ಗೊತ್ತಿರಬೇಕು ಗುರುಗಳೇ, ಪಾಪ ಅವ್ರು ಭಾಳ ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡು ಏನೋ ನಮ್ಮ ಸಮಾಜದಲ್ಲಿ ಏನಾಗಿದೆ, ಎಲ್ಲ ಕಡೆ ಒಂದು ನಂಬಿಕೆ ಬಂದ್ಬಿಟ್ಟಿದೆ, ಏನೋ ನಮ್ಮ ಹುಡುಗ ಸಮೀರ್ ಅಹಮದ್ ಖಾನ್ ನಮ್ಮ ಸಮಾಜಕ್ಕೆ ಏನೋ ಮಾಡ್ತಾನಂತ ತಾವೇನು ವಿಶ್ವಾಸ ಇಟ್ಕೊಂಡಿದ್ದೀರಾ? ಇವತ್ತು ಅಲ್ಲಾ ಮೇಲೆ ಆಣೆ ಹಾಕಿ ಮಾತನ್ನ ಕೊಡ್ತೀನಿ ನಾನು, ನಾನು ಯಾವತ್ತು ರಾಜಕೀಯವರೆಗೆ ಇರ್ತೀನಿ, ನೀವೆಲ್ಲ ತಲೆ ಎತ್ತಿರಬೇಕು, ತಲೆ ಬಗ್ಗಿಸೋ ಕೆಲಸ ನಾನು ಎಂದೂ ಮಾಡಲ್ಲ, ಎಂದೂ ನಾನು ಅಧಿಕಾರ ಆಸೆ ಪಟ್ಟವನು ಅಲ್ಲ, ಎಂದೂ ಅಧಿಕಾರಕ್ಕೆ ಆಸೆ ಪಟ್ಟವನಲ್ಲ. ಇದೇ ನನ್ನ ಮಂತ್ರಿ ಆಗಿದೆ, 2006 ನನ್ನ ಮಂತ್ರಿ ಆಗಿದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಟೈಮಲ್ಲಿ ಕುಮಾರಸ್ವಾಮಿ ಅವರು ಮನೇಲಿ ಇದ್ಕೊಂಡು ನಮ್ಮ ಬಕ್ರೀದ್ ಈದ್ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವಮಾನ ಮಾಡಿದ್ರು ನಮ್ಮ ಸಮಾಜಕ್ಕೆ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟೆ. ನಾನು ಮಿನಿಸ್ಟ್ರಿಗೆ ನಾನೇನು ನಾನು ಅಧಿಕಾರಕ್ಕ ಆಸೆ ಪಟ್ಟವನಲ್ಲ, ತಾವೇನು ನನ್ನ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದೀರಾ ಆ ವಿಶ್ವಾಸನ ಉಳಿಸ್ಕೊಂಡು ಹೇಳಿದ್ದೀನಿ. ನಾನು ಏನು ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ನನ್ನ ಪರ್ಸನಲ್ ಲಾಭಕ್ಕಿಲ್ಲ, ನಾನು ನನ್ನ ಆಸೆ ನನ್ನ ಅಲ್ಲಮ್ಮ ಈ ಎಲ್ಲ ಕೊಟ್ಟಿದ್ದ, ನನಗೆ ಏನೇನು ಕೇಳಿದೆ ಎಲ್ಲ ಕೊಟ್ಟ, ನಿಮ್ಮ ಪ್ರೀತಿ ಕೊಟ್ಟವನು ಎಲ್ಲ ಮಾಡೋನೆ, ಆಯ್ಸ್ ಆರಾಮ್ ದೌಲತ್ ಎಲ್ಲ ಕೊಟ್ಟನಲ್ಲ, ನನಗೆ ಈಗ ಬೇಕಾಗಿರೋದು ನನ್ನ ಆಸೆದು, ನಂದು ಬಲ್ಬರ್ ಭರೋಸಾ ಇಲ್ಲ ಇಲ್ಲಿ, ನನಗೆ ಮನೆಗೆ ಹೋಗ್ತೀನಿ ಬೆಂಗಳೂರು ಹೋಗ್ತೀನಿ ಅಂತ ಇದೆಯಾ? ಯಾರನ್ನ ಯೋಚನೆ ಮಾಡಿದ್ರಾ ಈಗ ವೇದಿಕೆ ಮೇಲೆ ಇಳಿತೀನಿ ಅಂತ ನನ್ಗೆ ಇದೆಯಾ? ಇಲ್ಲ. ನಾನು ಅದಕ್ಕೆ ಭಯ ಬೀತಿ ನನ್ನ ಆದಷ್ಟು ನನ್ನ ಆಶೀರ್ವಾದನ ಪೂಂಜಿ ಸಂಪಾದನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ನಿಮ್ಮಲ್ಲೂ ಯಾವಾಗ ಯಾವಾಗ ನೀವು ನಮಾಜ್ ಮಾಡ್ತೀರಾ ನನಗೋಸ್ಕರ ದುವಾದಲ್ಲಿ ಏನು ಕೇಳಬೇಡಿ, ನೀವು ಜಮೀರ್ ಅಹಮದ್ ಖಾನ್ಗೆ ಆಯಸ್ ಆರೋಗ್ಯ ಕೊಡಲಿ ಅಂತ ಕೇಳಬೇಡಿ, ಜಮೀರ್ ಅಹಮದ್ ಖಾನ್ಗೆ ಶ್ರೀಮಂತ ಮಾಡಿ ಅಂತಲೂ ಕೇಳಬೇಡಿ, ಜಮೀರ್ ಅಹಮದ್ ಖಾನ್ಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಸರ್ಕಾರದಲ್ಲಿ ಅಂತಲೂ ಕೇಳಬೇಡಿ. ನಮ್ಮ ಮಗ ಜಮೀರ್ ಅಹಮದ್ ಖಾನ್ ಯಾವಾಗಲೂ ಕೊಡ್ತಾನೆ, ಇನ್ನ ನಮ್ಮ ಸಮಾಜ ಫಾರ್ಮ್ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಅಲ್ಲಂತ ದುವಾ ಮಾಡಿ ಅಂತ ಕೇಳ್ಕೊಂಡು ನಿಮ್ಮ ಜೊತೆ ಅಲ್ ಮದೀನ ಇನ್ಮೇಲೆ ನಾನು ಒಬ್ಬ ಸದಸ್ಯ ಅಂತ ತಿಳ್ಕೊಳ್ಳಿ. ನಿಮ್ ಏನೇನು ಸಮಾಜ ಇಂದ ಒಳ್ಳೆ ಕೆಲಸ ನಾನಿದ್ದೀನಿ ನಿಮ್ಮ ಜೊತೆ, ನನ್ನ ಸರ್ಕಾರ ವತಿಯಿಂದ ಆದರೂ ಸರಿ, ನನ್ನ ಸರ್ಕಾರ ವತಿಯಿಂದ ಏನೇನು ಪ್ರಯೋಜನ ಇದೆ ಮಾಡಿಕೊಳ್ಸಿದ್ದ ಇಲ್ವಾ, ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಎಲ್ಲನ ದುವಾನ ದರ್ಖಾಸ್ತು ಮಾಡಿ ನನ್ನ ಮಾತು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು.